ಎಸ್ ಇನ್ನ ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ದೇಶದ ಬೇಹುಗಾರಿಕಾ ಸಂಸ್ಥೆ ರಾಗೆ ಹೊಸ ಮುಖ್ಯಸ್ಥರ ನೇಮಕ ಆಗಿದೆ. ಎಸ್, ಛತ್ತೀಸ್ಗಢದ ಕೇಡರ್ನ ಹಿರಿಯ IPS ಅಧಿಕಾರಿ ರವಿಸಿನ್ಹಾ ಅವರನ್ನು ರಾ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. 2 ವರ್ಷಗಳ ಅವಧಿಗೆ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಕಾರ್ಯದರ್ಶಿಯನ್ನಾಗಿ ರವಿಸಿನ್ಹಾ ಅವರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಪ್ರಸ್ತುತ ರಾ ಮುಖ್ಯಸ್ಥ ಸಮಂತ್ ಕುಮಾರ್ ಗೋಯಲ್ ಅವರ ಅವಧಿ 4 ವರ್ಷಗಳ ಅವಧಿ ಜೂನ್ 30ಕ್ಕೆ ಮುಕ್ತಾಯ ಆಗ್ತಾ ಇದೆ. ಅವರ ಬಳಿಕ ರವಿಸಿನ್ಹಾ ಅವರು ರಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಿದ್ದಾರೆ. ಛತ್ತೀಸ್ಗಢದ ಕೇಡರ್ನ 1988 ಬ್ಯಾಚ್ನ IPS ಅಧಿಕಾರಿ ರವಿಸಿನ್ಹಾ ಅವರು ಅಟ್ ಪ್ರೆಸೆಂಟ್ ಕ್ಯಾಬಿನೆಟ್ ಸೆಕ್ರೆಟರಿಯಲ್ಲಿ ವಿಶೇಷ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮಂತ್ ಗೋಯಲ್ ಬಳಿಕ 2 ವರ್ಷಗಳ ಅವಧಿಗೆ ರಾ ಕಾರ್ಯದರ್ಶಿಯಾಗಿ ರವಿಸಿನ್ಹಾ ಅವರನ್ನು ನೇಮಕ ಮಾಡೋದಕ್ಕೆ ಸಚಿವ ಸಂಪುಟ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ ಅಂತ ಸಿಬ್ಬಂದಿ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ರವಿಸಿನ್ಹಾ ಅವರು ತಮ್ಮ ಕಾರ್ಯತಂತ್ರ ಹಾಗೂ ಬೇಹುಗಾರಿಕಾ ಕೌಶಲ್ಯಗಳಿಗೆ ಹೆಸರಾಗಿದ್ದು ಈಗ ರಾ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ. ಏನಪ್ಪ ಇದು ರಾ ಅಂತ ತುಂಬ ಜನಕ್ಕೆ ಅನಿಸ್ಬೋದು, ಏನಪ್ಪ ರಾ ಇದು, CBI ಕೇಳಿದ್ರೆ ರಾ ಅಂತ, ರಾ ಅಂದರೆ ಏನು ಅಂತ. ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ ರಾ ಅಂತ. ಸೊ 1968 ರಾ ಏಜೆನ್ಸಿಯನ್ನು ಸ್ಥಾಪಿಸಲಾಗಿದ್ದು ಭಾರತದಲ್ಲಿ ಭಾರತದ ಪ್ರಧಾನ ವಿದೇಶಿ ಗುಪ್ತಚರ ಸಂಸ್ಥೆ ಇದು. ಅಂದರೆ ನಾವು ರಾ ಏಜೆಂಟ್ ಅಂತ ಕರಿತೀವಿ ಸ್ಪೈ, ಬೇರೆ ಬೇರೆ ಈಗ ISI ಇದೆ, ಪಾಕಿಸ್ತಾನದ ISI, ಭಾರತದ್ದು ರಾ RAW. ಸೊ ರಾ ಏಜೆನ್ಸಿ ಅಂದರೆ ಸೀಕ್ರೆಟ್ ಸ್ಪೈ ಅಂತ ಸಾಕಷ್ಟು ಸಿನಿಮಾದಲ್ಲಿ ನೋಡಿರ್ತಾರೆ ರಾ ಏಜೆಂಟು. ಅದರ ರಾ ಮುಖ್ಯಸ್ಥರಾಗಿ ಈಗ ರವಿಸಿನ್ಹಾ ನೇಮಕ ಆಗಿದ್ದಾರೆ. ಚೀನಾ ಮತ್ತು ಪಾಕಿಸ್ತಾನದ ಚಟುವಟಿಕೆ ಮೇಲೆ ಪ್ರಮುಖವಾಗಿ ರಾ ಸಂಸ್ಥೆ ಕಣ್ಣಿಡುತ್ತೆ. ಆವಾಗ 1968 ಇದನ್ನ ಸ್ಥಾಪಿಸಿದ್ದೆ ಆ ಕಾರಣಕ್ಕಾಗಿ. ಕಳೆದ ಕೆಲವು ದಶಕಗಳಲ್ಲಿ ರಾ ವ್ಯಾಪ್ತಿ ಜಗತ್ತಿನಾದ್ಯಂತ ವಿಸ್ತರಣವಾಗಿದೆ. ಅಮೆರಿಕದ CIA ಮತ್ತು ಬ್ರಿಟನ್ನ MI6 ಸಂಸ್ಥೆಗಳಿಗಿಂತ ರಾ ಭಿನ್ನವಾಗಿದ್ದು ರಕ್ಷಣಾ ಸಚಿವಾಲಯದ ಬದಲಾಗಿ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ರಾ ಸಂಸ್ಥೆ ವರದಿ ಮಾಡುತ್ತೆ. ಇನ್ನು ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭಾರತದ ವಿದೇಶಾಂಗ ನೀತಿಯಲ್ಲಿ ಅದರ ಪಾತ್ರ ವಿವಿಧ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಬದಲಾಗುತ್ತಾ ಸಾಗುತ್ತೆ. ಅಂದರೆ ಚೇಂಜಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ರಕ್ಷಣಾ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ರಾ ಡೈರೆಕ್ಟ್ ಪ್ರಧಾನಿ ಸಚಿವಾಲಯಕ್ಕೆ ಇದು ರಿಪೋರ್ಟ್ ಮಾಡುತ್ತೆ ಏನೆಲ್ಲ ಆಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ, ಭಾರತದ ವಿರುದ್ಧ ಏನೆಲ್ಲ ಪಿತೂರಿಯಾಗುತ್ತೆ, ಭಾರತ ಏನು ಮಾಡಬೇಕು, ಎಲ್ಲ ಕಾರ್ಯತಂತ್ರ ತಂತ್ರಗಾರಿಕೆ ಪ್ರಧಾನಿ ಟೀಮ್ ಏನಿರುತ್ತೆ ಆ ಟೀಮ್ ಜೊತೆ ರಾ ಡೈರೆಕ್ಟಾಗಿ ಲಿಂಕ್ ಇರುತ್ತೆ. ಸೊ ಸಾಕಷ್ಟು ಸಿನಿಮಾದಲ್ಲಿ ನೋಡಿರ್ತೀರ. ಸೊ ಈಗ ರಾ ಚೇಂಜಸ್ ಆಗಿದೆ, ಹೆಡ್ ರವಿಸಿನ್ಹಾ ಬರ್ತಾ ಇದ್ದಾರೆ ಜೂನ್ 30ನೇ ತಾರೀಕಿಂದ. ಇನ್ನು ಮುಂದಿನ